ವಿದ್ಯುತ್ ಕೊರತೆಯಿಂದ ರೋಗಿಗಳಿಗೆ ಅಗತ್ಯ ಚಿಕಿತ್ಸೆ ನೀಡಲು ಕಷ್ಟವಾಗುತ್ತಿರುವುದನ್ನು ಮನಗಂಡ ಕ್ರಿಪ್ಟೋ ಹಾಗೂ ಸೆಲ್ಕೋ ಫೌಂಡೇಶನ್ ಸಂಸ್ಥೆಯು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಪೂರ್ಣ ವಿದ್ಯುತ್ ಭಾಗ್ಯ ಕಲ್ಪಿಸಿವೆ. ಯಾದಗಿರಿ ಜಿಲ್ಲೆಯ ಗುರುಕಲ್ಮಠ ತಾಲೂಕಿನ ಇಹಲೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಿದ್ಯುತ್ ಸಮಸ್ಯೆಯಾಗಿ ರೋಗಿಗಳು ಚಿಕಿತ್ಸೆ ಪಡೆಯಲು ಪರದಾಡುವಂತಾಗಿತ್ತು. ಇದನ್ನು ಅರಿತು ರಾಜ್ಯದಲ್ಲಿ ಮೊದಲ ಬಾರಿಗೆ ಮಹತ್ವಾಕಾಂಕ್ಷೆ ಜಿಲ್ಲೆಗಳಾದ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಕ್ರಿಪ್ಟೋ ಹಾಗೂ ಸೆಲ್ಕೋ ಸಂಸ್ಥೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಯೂ ವಿದ್ಯುತ್ ಸೌಲಭ್ಯ ಕಲ್ಪಿಸಲು ಸಂಪೂರ್ಣ ಸೋಲಾರ್ ವಿದ್ಯುತ್ ಭಾಗ್ಯ ಕಲ್ಪಿಸಲು ಮುಂದೆ ಬಂದಿವೆ. ರಾಯಚೂರಿನಲ್ಲಿ ಈಗಾಗಲೇ ಸೋಲಾರ್ ವಿದ್ಯುತ್ ಅಳವಡಿಸುವ ಕಾರ್ಯ ನಡೆದಿದ್ದು, ಯಾದಗಿರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸ್ಥಿರ ಸೋಲಾರ್ ವಿದ್ಯುತ್ ಸೌಲಭ್ಯ ಕಲ್ಪಿಸಲಾಗಿದೆ. ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮುಂದಿನ 4 ತಿಂಗಳ ಒಳಗೆ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಭಾಗ್ಯ ಕಲ್ಪಿಸಲಾಗುತ್ತದೆ ಎಂದು ಸೆಲ್ಕೋ ಸಂಸ್ಥೆಯ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ ಅವರು ತಿಳಿಸಿದ್ದಾರೆ. ಸೆಲ್ಕೋ ಸಂಸ್ಥೆ ನಮ್ಮ ದೇಶದಾದ್ಯಂತ ಒಂದು 5 ರಾಜ್ಯಗಳಲ್ಲಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ಸ್ ಏನಿದೆ ಅಲ್ಲಿ ಸೌರ ವಿದ್ಯುತ್ ವ್ಯವಸ್ಥೆಯಿಂದ ಅಲ್ಲಿಯ ವ್ಯವಸ್ಥೆಯನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಸರ್ಕಾರದ ಜೊತೆಯಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಕ್ರಿಪ್ಟೋ ರಿಲೀಫ್ ಫಂಡ್ನ ಸಹಯೋಗದಲ್ಲಿ ಈ ಕೆಲಸವನ್ನು ಮಾಡಿದೆ. ಯಾದಗಿರಿ ಡಿಸ್ಟ್ರಿಕ್ಟ್ನಲ್ಲಿ ಸುಮಾರು 10 ಕೋಟಿಯಷ್ಟು ಮತ್ತು ರಾಯಚೂರು ಡಿಸ್ಟ್ರಿಕ್ಟ್ನಲ್ಲಿ ಸುಮಾರು 10 ಕೋಟಿಯಷ್ಟು ಈ ವ್ಯವಸ್ಥೆಗೋಸ್ಕರ ಹಣವನ್ನು ನಾವು ವಿನಿಯೋಗ ಮಾಡ್ತಾ ಇದ್ದೇವೆ. ಇದರಿಂದಾಗಿ ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶದ ಜನಗಳಿಗೆ ನಮ್ಮ PSCಗಳ ಮೇಲೆ ಹೆಚ್ಚು ಭರವಸೆ ಬರಬೇಕು ಬರುತ್ತೆ. ಹಾಗೆಯೇ ನಮ್ಮ ಆಡಳಿತ ಸೇವೆಯಲ್ಲಿ ಆರೋಗ್ಯ ಸೇವೆಯಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ನಮ್ಮ ಹೆಮ್ಮೆಯ ಅಧಿಕಾರಿಗಳಿಗೂ ಕೂಡ ಈ ಸೇವೆಯನ್ನು ಒದಗಿಸುವುದಕ್ಕೆ ತಮ್ಮ ಸಂಸ್ಥೆ ಸುಸಜ್ಜಿತವಾಗಿದೆ ಎನ್ನುವ ಭರವಸೆ ಬರಬೇಕು. ಈ ಉದ್ದೇಶದಿಂದ ಈ ವ್ಯವಸ್ಥೆ ಮಾಡಿದರು. ಇದರಿಂದಾಗಿ ಪರಿಸರಕ್ಕೆ ಹಾನಿಯೇ ಇಲ್ಲ, ಮೇಲಾಗಿ ಪರಿಸರ ಸಂರಕ್ಷಣೆಯಾಗುತ್ತೆ. ಸೌರಶಕ್ತಿಯ ಅನಂತ ಸಾಧ್ಯತೆಗಳನ್ನು ನಾವು ಇದರಲ್ಲಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಹಾಸ್ಪಿಟಲ್ ಎಷ್ಟು ಕಿಲೋವ್ಯಾಟ್ ಇದೆ ಹಾಕ್ರಿ ಮತ್ತೇನು? ಇದು 8 ಕಿಲೋವ್ಯಾಟ್ ವ್ಯವಸ್ಥೆ ಈ ಹಾಸ್ಪಿಟಲ್ ಇದೆ. ಸಾಮಾನ್ಯವಾಗಿ ಸಬ್ ಸೆಂಟರ್ಗಳಿಗೆ 4-5 ಕಿಲೋವ್ಯಾಟ್ ಸಾಕಾಗತ್ತೆ. PHCಗಳಿಗೆ 6-8 ಕಿಲೋವ್ಯಾಟ್ನಷ್ಟು ಸಿಸ್ಟಮ್ ಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಿಗೆ ಸುಮಾರು 20 ಕಿಲೋವ್ಯಾಟ್ನಷ್ಟು ಸಿಸ್ಟಮ್ಗಳು ಬೇಕಾಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳು ಅನುಕೂಲ ಆಗುತ್ತೆ. ಇಲ್ಲಿ ಉಪಕರಣಗಳು ಏನೇನು? ಇಲ್ಲಿ ಬೇರೆ ಬೇರೆ ರೀತಿಯ ಉಪಕರಣಗಳಿದೆ. ಇಲ್ಲಿ ಒಂದು ಇನ್ಕ್ಯುಬೇಟರ್ ವ್ಯವಸ್ಥೆ ಇದೆ, ಬೇಬಿ ವಾರ್ಮರ್ ಇದೆ, ಇಂತಹ ಸುಮಾರಿಷ್ಟು ವ್ಯವಸ್ಥೆಗಳಿದೆ ಇದರಲ್ಲಿ.